ರಾಮ ಅಂದ್ರೆ ಆನಂದಾನ್ ರಮಂತೆ ಇತಿ ರಾಮಃ ಎಲ್ಲರನ್ನ ಆನಂದವಾಗಿಡಬೇಕು ಇಡುವವನೇ ರಾಮನ್ ಯಾರು ರಾಮನಾಮ ಹೇಳಿದ್ರು ಅವನು ರಾಮನ ನಮ್ಮದೇ ಇರಲಿ ಅವನಿಗೆ ಆನಂದ ಪ್ರಾಪ್ತಿ ಆಗ್ತದೆ ನಮ್ಮಲ್ಲಿ ಐದು ಕೋಶ ಅಂದರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಎಲ್ಲರೊಳಗಿದೆ ಈ ದೇಹದೊಳಗೆ ಈ ಸಣ್ಣ ಕ್ಯಾಮ್ರದೊಳಗೂ ಐದು ಎಲಿಮೆಂಟ್ ಉಂಟು ನೀರು ಗಾಳಿ ಆಕಾಶ ಮಣ್ಣು ಅಗ್ನಿ ಈ ಐದರಿಂದ ದೇಹ ಸೃಷ್ಟಿಯಾಗಿದೆ ಅದನ್ನು ಮಧ್ವಾಚಾರ್ಯರು ಪಂಚೀಕರಣ ಪ್ರಕ್ರಿಯೆ ಅಂತ ಕರೀತಾರೆ ಈ ಐದನ್ನು ಪರಮಾತ್ಮ ಸೇರಿಸ್ತಾರೆ ಈ ಐದರ ಪೂರ್ಣ ಜ್ಞಾನ ಇರೋನು ಪಂಚಮುಖದವನು ಅವನೇ ಹನುಮಂತ ಅದಕ್ಕೆ ಅವನಿಗೆ ಪ್ರಾಣದೇವರು ನಮ್ಮ ದೇಹದಲ್ಲಿ ಐದು ಪ್ರಾಣ ಪಾನ ವ್ಯಾನ ಸಮಾನ ಉದಾನ ಇನ್ನೊಂದುಂಟು ಹೆಸರು ಬರ್ತವೆ ಸಮಾನ ಅನ್ಕೊಳ್ತು ಈ ಐದನ್ನು ಎಳ್ಕೊಂಡು ಹೋಗ್ತಾನೆ ಕೊನೆಗೆ ದೇಹ ಬಿಡಬೇಕಾದ್ರೆ ಹೊರಗೆ ಹೋಗ್ತಾನಂತೆ ಅವನನ್ನೇ ಮುಖ್ಯ ಪ್ರಾಣ ಅಂತೀವಿ ಇವತ್ತು ಆ ಮುಖ್ಯ ಪ್ರಾಣ ದೇವರು ಅಂದರೆ ಮಧ್ವಾಚಾರ್ಯರ ಹಿಂದಿನ ಅವತಾರ ಈಗಷ್ಟೇ ಪುರೋಹಿತರು ಮಂತ್ರ ಹೇಳ್ತಾ ಹೇಳಿದರು ಪ್ರಥಮ ಮಾರುತಿ ದ್ವಿತೀಯ ಭೀಮ ತೃತೀಯೋ ಆನಂದ ತೀರ್ಥ ಅಂತ ಆ ಹನುಮಂತ ಸನ್ಯಾಸ ತಗೊಂಡಾಗ ಮಧ್ವಾಚಾರ್ಯರಾಗ್ತಾರೆ ಅದೇ ವಾಸುಕಿ ಆದಿಶೇಷ ಸನ್ಯಾಸ ತಗೊಂಡಾಗ ರಾಮಾನುಜಾಚಾರ್ಯ ಆಗ್ತಾನೆ ಶಿವ ಸನ್ಯಾಸ ತಗೊಂಡಾಗ ಶಂಕರಾಚಾರ್ಯ ಯಾಕೆ ನಮಗೆ ಇವತ್ತುಂಟು ಅಂದ್ರೆ ನಿನ್ನೆ ಅಂತ ಒಂದಿತ್ತಲ್ಲ ಅದನ್ನೇ ಪಾಸ್ಟ್ ಲೈಫ್ ಅಂತಾರೆ ಆ ಕಡೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಗ್ತಿದೆ ಈಗ ಪ್ರತಿ ಹಳ್ಳಿ ನಿನ್ನೆ ಭಾಷಣದಲ್ಲಿ ಹೇಳಿದೆ ನಾನು ಪ್ರತಿ ಮನೆ ಮನ ಹಳ್ಳಿ ಅಯೋಧ್ಯೆ ಆಗಬೇಕು ಅಂತ ಇಲ್ಲಿ ಬಾವುಟ ಎಲ್ಲ ನೋಡಿದಾಗ ನನಗೆ ಅನ್ನಿಸ್ತು ಇದು ಆಗ್ತಾ ಇದೆ ಪ್ರತಿ ಹಳ್ಳಿ ಗುಡ್ಡ ಗುಡ್ಡ ರಾಮ ಬರ್ತಾ ಇದೆ ನೋಡಿ ಸುಮ್ಮನೆ ಅಲ್ಲಿಂದ ಬಂದ್ರೆ ಫೀಲ್ ಆಗುತ್ತೆ ದೇವ್ರ ಮೇಲೆ ಭಕ್ತಿ ಇಲ್ಲದವನಿಗೆ ನಾವೆಲ್ಲ ಈಗ ಪ್ರತಿಯೊಬ್ಬರು ಬುದ್ಧಿ ಇರೋ ವಾನರರಾಗ್ಬೇಕು ವಾನರರಾಗಿದೀವಿ ಬುದ್ಧಿ ಇಲ್ಲ ಅಷ್ಟೆ ಯಾಕೆ ಬುದ್ಧಿ ಇಲ್ಲ ನಮ್ಮಲ್ಲೊಂದು ಅಹಂಕಾರ ಇದೆ ಮನುಷ್ಯರಿಗೆ ಅಹಂಕಾರ ಮೂರು ತರದಲ್ಲಿ ಬರುತ್ತೆ ಒಂದು ದುಡ್ಡಿಂದ ಇನ್ನೊಂದು ನನಗೆಲ್ಲವೂ ಗೊತ್ತು ಅನ್ನೋದು ಅಂತವ್ರು ಹೀಗೆ ಆಕಾಶ ನೋಡ್ಕೊಂಡಿರ್ತಾರೆ ಅದರ ಅರ್ಥ ಏನು ಅಲ್ಲಿ ಎರಡು ತರ ಇದೆ ಹೀಗೆ ನೋಡೋನಿಗೆ ಅದರ ಅದರ ರಿಸಲ್ಟ್ ಏನು ಕುತ್ತಿಗೆ ನೋವು ಬರುತ್ತೆ ಒಂದು ಇನ್ನೊಂದು ಅವನಿಗೆ ಗೊತ್ತಾಗತ್ತೆ ಆಕಾಶದ ಕೆಳಗೆ ನಾನು ಸಾಸಿವೆ ಅಂತ ಅವತ್ತವನ ಅಹಂಕಾರ ಬಿಡುತ್ತಾರೆ ಇನ್ನೊಂದು ಅಹಂಕಾರ ಜನಗಳನ್ನು ನೋಡಿದಾಗ ಬರ್ರಿ ಅದಕ್ಕೆ ನಿಮಗೆ ನಮಸ್ಕಾರ ಮಾಡಿದ್ದೆ ಎರಡು ರೀಸನ್ ನೀವೇನೋ ನನ್ನನ್ನ ದೇವರು ಅಂತ ನೋಡಿದ್ರಿ ನಾನು ದೇವರಾಗೋ ಪ್ರಯತ್ನದಲ್ಲೂ ಇಲ್ಲ ಮನುಷ್ಯರಾಗಬೇಕು ಅಂದುಂಟು ಹನುಮಂತ ಮನುಷ್ಯರಾದವನು ನಾವೆಲ್ಲ ಸೇವಾ ಧರ್ಮವನ್ನ ಹೇಳ್ತಾ ಇದ್ವಿ ಶುರು ಪ್ರಪಂಚಕ್ಕೆ ತೋರಿಸ್ಕೊಟ್ಟವನು ಹನುಮಂತ ಸೇವೆ ಅಂದ್ರೆ ಏನು ಅಂತ ಎದೆ ಬಗ್ದು ಪ್ರಾಣ ಇಟ್ಟು ಮಾಡೋ ಸೇವೆ ತೋರಿಸೋ ಅದಕ್ಕೆ ಅವನಿಗೆ ಪ್ರಾಣ ದೇವರು ಅಂತ ನಾವೀಗ ಎದೆ ಬಗ್ದು ರಾಮನ್ ತೋರಿಸಿದ್ರೆ ಎದೆ ಬಗ್ದ್ರೆ ATM ಕಾರ್ಡ್ ಕಾಣುತ್ತೆ ಶುರು ಆಮೇಲೆ ಹೆಂಡತಿ ಕೊನೆಗೆ ಕಾಣಬಹುದು ಇನ್ನೊಂದಿಷ್ಟು ಜನಕ್ಕೆ ಎದೆ ಬಗ್ದ್ರೆ ಅವರ ಫಿಲ್ಮ್ ಆಕ್ಟರ್ಗಳೆಲ್ಲ ಕಾಣುತ್ತಾರೆ ಈ ಎಷ್ಟು ಜನನ ನೀವು ಎದೆಯಲ್ಲಿ ಇಟ್ಕೊಂಡ್ರೆ ಈ ರಾಮನ್ ಎಲ್ಲಿ ಕೂರಿಸ್ತೀರಿ ಅಂತ ಗೊತ್ತಾಗ್ಲಿಲ್ಲ ಈ ಗುಡ್ಡದ ಅವಸ್ಥೆಯೇ ನಮ್ಮ ಹೃದಯವೂ ಆಗಿದೆ ಯಾರೇನೇ ಕಷ್ಟ ಅಂತ ಬಂದ್ರು ಪ್ರಾಣದೇವರ ಕೈ ಬಿಡುದಿ ಹನುಮಂತ ನಮ್ಮದವರನ್ನ ಕೈ ಬಿಟ್ಟಿಲ್ಲ ಅದಕ್ಕೆ ಹನುಮಾನ್ ಚಾಲೀಸ ಹೇಳೋನು ಹಾಳಾಗಲ್ಲ ಹನುಮಾನ್ ಚಾಲೀಸ ಅಂದ್ರೆ ಒಂದು ಪೊಟೆನ್ಷಿಯಲ್ ಮಂತ್ರ ನಮ್ಮ ಪ್ರಾಣ ಶಕ್ತಿಯನ್ನ ಜಾಸ್ತಿ ಮಾಡುತ್ತಾನೆ ನಮ್ಮ ದೇಹದಲ್ಲಿ ಹೃದಯದಲ್ಲಿ ವಿಷ್ಣು ಇದ್ದಾನೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಸತ್ಯ ಸಮೇತ ಇಡೀ ದೇಹವನ್ನ ವ್ಯಾಪಿಸ್ಲಿಕ್ಕೆ ಅಧಿಕಾರ ಇರೋದು ವಾಯುದೇವರಿಗೆ ಮಾತ್ರ ಅವನೇ ಹನುಮಂತ ಅದಕ್ಕೆ ಅವನಿಗೆ ಜೀವೋತ್ತಮ ಪರಮಾತ್ಮನ ಸೃಷ್ಟಿಯಲ್ಲಿ ತುಂಬಾ ವ್ಯಾಪ್ತಾದ ದೇವರಂದ್ರೆ ವಾಯು ನೀರಿಲ್ಲ ಅಂದ್ರೆ ಬದುಕಬಹುದು ಅಗ್ನಿ ಇಲ್ಲ ಅಂದ್ರೆ ಬದುಕಬಹುದು ಗಾಳಿ ಇಲ್ಲ ಅಂದ್ರೆ ಸ್ವಲ್ಪ ಬದುಕುವುದು ಕಷ್ಟ ಇದು ಆಂಜನೇಯನ ಇಂಪಾರ್ಟೆನ್ಸ್ ಕಣ್ಣಲ್ಲಿ ಸೂರ್ಯಚಂದ್ರಾಗ್ನಿಗಳಿದ್ದಾರೆ ಮನೋಚಂದ್ರಮೋ ಜಾಯತ ಅಂತ ಮನಸ್ಸಲ್ಲಿ ಚಂದ್ರ ಇದ್ದಾನೆ ಎಲ್ಲ ದೇವತೆಗಳು ಸೂಕ್ಷ್ಮ ರೂಪದಲ್ಲಿ ಪ್ರತಿ ದೇಹದಲ್ಲಿದ್ದಾರೆ ಹೇಗೆ ಕರೆಂಟು ಸೂಕ್ಷ್ಮ ರೂಪದಲ್ಲಿ ಮೈಕಲ್ಲಿದೆಯೋ ಪ್ರತಿ ದೇಹದಲ್ಲೂ ಎಲ್ಲ ದೇವತೆಗಳಿದ್ದಾರೆ ಆ ದೇವತೆಗಳಲ್ಲಿ ಮಹಾಬಲ ಹನುಮಂತ ಆ ವಾಯುದೇವರು ಹೊರಗೆ ಹೊರಟೋದ ಅಂದ್ರೆ ಮತ್ತೆ ಈ ದೇವತೆಗಳಿಗೆ
ಈ ದುಡ್ಡಿಲ್ಲದೆ ಇಂಟೀರಿಯರ್ ಇಲ್ಲದೆ ಬಲಿಪಿಟ್ರೆ ಏನಾಗುತ್ತೆ? ಆ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಅವನಿಗೆ ಜೀವೋತ್ತಮ ಅಂತ ಎಲ್ಲ ದೇವತೆಗಳಿಗೆ ಆಧಾರ. ಮನುಷ್ಯರಿಗೆ ಹೇಳಿದೆ ನಾನು, ಎರಡು ಕಾಯಿಲೆ ಉಂಟು, ಅಹಂಕಾರ ಮತ್ತೆ ಮಮಕಾರ. ಅಹಂಕಾರ ಇದರಿಂದ ಮೂರು ಕಥೆಯಿಂದ ಬರುತ್ತೆ, ದುಡ್ಡು ಜ್ಞಾನ ಜನ ನೋಡಿದ ತಕ್ಷಣ ಹೇಳ್ತೀರಲ್ಲ ಅವನಿಗೆ ನೆಲದ ಮೇಲೆ ಕಾಲಿಲ್ಲ ಅಂತ. ಇನ್ನೊಂದು ಮಮಕಾರ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅವರೆಲ್ಲ ಚೆನ್ನಾಗಿರ್ಬೇಕು ಅಂತ ಮನುಷ್ಯ ಲಂಚ ತಗೊಳ್ಳೋದು, ಆಫೀಸರ್ ಇರಲಿ ಮಂತ್ರಿಗಳಿರಲಿ ಯಾರು ಜ್ಯೋತಿಷರಿರಲಿ. ದುಡ್ಡು ಮಾಡೋದೇನಕ್ಕೆ? ನನ್ನ ಮಕ್ಕಳು ಹೆಂಡತಿ ಚೆನ್ನಾಗಿರ್ಬೇಕು ಅಂತ. ವಾಪಸ್ ಒಂದು ಪ್ರಶ್ನೆ, ಅವರು ಯಾರು ತಗೊಳ್ತಾರೆ ಅವರಿಗೆ ಮಾತ್ರ ತಾಗಿಸ್ಕೊಂಡ್ರಾಯ್ತು. ಒಳ್ಳೆಯವರೇ ಇದ್ದಾರೆ, ಗಾಂಧೀಜಿ ಇದ್ದಾರೆ, ಗೋಡ್ಸೆನು ಇದ್ದಾರೆ ಪ್ರಪಂಚದಲ್ಲಿ. ರಾವಣನೂ ಭಕ್ತನೇ, ಶಬರಿಯೂ ಭಕ್ತನೇ. ರಾವಣನ ಭಕ್ತಿ ಅಹಂಕಾರದ ಭಕ್ತಿ, ಶಬರಿ ಭಕ್ತಿ ನಿಷ್ಕಲ್ಮಶ ಭಕ್ತಿ. ಅದು ಶಬರಿಮಲೆ ಆಯ್ತು, ಯಾರು ರಾವಣನ ಬೆಟ್ಟಕ್ಕೆ ಯಾರು ಹೋಗಿ ಸುತ್ತಾಕೋದಿಲ್ಲ. ಯಾಕೆ? ಅಲ್ಲಿ ಹೋದ್ರೆ ರಾವಣನ ಬುದ್ಧಿ ಬರುತ್ತೆ. ಅದಕ್ಕೆ ಅವನಿಗೆ ಹತ್ತು ತಲೆ, ನಾ ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ. ರಾವಣ ಅಂದ್ರೆ ಮನಸ್ಸು ಅಹಂಕಾರ. ಈ ಒಳಗಿರೋದೇದು ಹೊರಗಿಲ್ಲ. ಯಾರೋ ಹೇಳ್ತಾರೆ ಕೈಕೇಯಿ ಹೊರ, ಕೈಕೇಯಿ ಒಳಗೆ ಇದ್ದಾಳೆ. ಯಾವಾಗ ನಮ್ಮ ಹೆಣ್ಣು ಮಕ್ಕಳು ತಂಗಿ ಮಕ್ಕಳಿಗೆ ತಣ್ಣಗಿರೋ ದೋಸೆ, ಸ್ವಂತ ಮಕ್ಕಳಿಗೆ ಬಿಸಿ ದೋಸೆ ಹಾಕ್ತಾರೆ, ಅವಳು ಬೇರೆ ಯಾರಲ್ಲ, ಕೈಕೇಯಿ ಮಾಡಿದ್ಲಲ್ಲ ಅಲ್ಲಿ ಭರತರಾಮನ. ಯಾವಾಗ ತನ್ನ ಮಗ ಮಾತ್ರ, ಯಾವಾಗ ಎಲ್ಲರ ಮಕ್ಕಳು ನನ್ನ ಮಕ್ಕಳೇ ಅಂತ ಭಾವಿಸ್ತಾಳೆ ಒಂದು ಹೆಣ್ಣು, ಅವಳು ಕೌಸಲ್ಯ. ಮತ್ತೆ ಯಾರು ಪ್ರತಿಯೊಬ್ಬರ ಸೇವೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿಯೇ ಇದೆ, ಹಾಗಾಗಿ ಇಲ್ಲಿ ಹನುಮಂತನ ಪ್ರಭಾವ ಜಾಸ್ತಿ, ಬಸವಣ್ಣನ ಪ್ರಭಾವ ಜಾಸ್ತಿ. ಅವರೆಲ್ಲ ಓಡಾಡಿದ ಜಾಗ ಅಲ್ಲ, ಸಂತರ ನಾಡಂತಿದೆ. ಹಾಗಾಗಿ ನಿಮ್ಮಲ್ಲೂ ಆ ಗುಣ ಸೇವಾ ಮನೋಭಾವ ಇದೆ. ನಾನೊಬ್ಬ ತಲೆ ಏನೂ ಅಲ್ದವನು, ನನಗೆ ಯಾಕೆ ಇಷ್ಟು ಸ್ವಾಗತ ಮಾಡಿದ್ರಿ ಅನ್ನೋದೇ ದೊಡ್ಡ ಸಂಶಯ ನನಗೆ. ಆ ಕಡೆಯಿಂದ ಅವರು ಜೈ ಜೈ ಅಂತಿದ್ರು. ಯಾರಿಗೆ ಅಂಥದ್ದೇನು ಮಾಡಲಿಲ್ಲ ನಾನು, ಜೈ ಎಲ್ಲ ಹೇಳಿಸ್ಕೊಳ್ಳೋದು. ನಾ ನಿಮ್ಮ ಊರನ್ನೊಮ್ಮೆ ನೋಡಬೇಕು ಅಂತಿದೆ. ಭಾರತ ಒಂದು ರೌಂಡ್ ಸುತ್ತು ನೋಡಿದ್ರೆ ಅವನಿಗೆ ಯಾವ ಯೂನಿವರ್ಸಿಟಿ ಬೇಡ ಅಂತ, ಎಲ್ಲ ಜ್ಞಾನ ಸಿಗುತ್ತೆ. ಸತ್ಯ ಹೇಳಿದ್ದು ನಿಮ್ಮ ಹುಬ್ಳಿ ಮಂದಿ ಇಲ್ಲೆಲ್ಲ ಈಗ ಉತ್ತರ ಕರ್ನಾಟಕದಲ್ಲಿ ಬಂದು ಮೂರ್ನಾಲ್ಕು ನಾನು ಕಲ್ತ್ಕೊಂಡೆ ಮನುಷ್ಯರ ತರ ಬದುಕೋದು ಹೇಗೆ. ಯಾಕೆ? ನಿಮ್ಮಲ್ಲಿ ಮನುಷ್ಯತ್ವ ಇದೆ. ಉತ್ತರ ಕರ್ನಾಟಕದಲ್ಲಿ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ಅವರಂತೂ ಹೃದಯದಿಂದ ಶ್ರೀಮಂತರಿದ್ದಾರೆ ಅಂತ ಕಲ್ತ್ಕೊಂಡೆ. ಗುರುಭಕ್ತಿ ಕಲ್ತ್ಕೊಂಡೆ. ಎರಡನೇದು ಒಗ್ಗಟ್ಟು ಕಲ್ತ್ಕೊಂಡೆ. ರಾತ್ರಿ 12:00 ಬರ್ತಾ ಇವರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು ನಿನ್ನೆ ರೋಡಲ್ಲಿ, ನಂಗೆ ಶಾಕ್ ಆಯ್ತು, ಶೇ ಇವರಿಗೆಲ್ಲ ಉಪದ್ರವ ಕೊಟ್ಟನಲ್ಲ. ಅದಕ್ಕೆ ಹೇಳಿ ನಿಮ್ಮಿಂದ ನಾನು ಕಲಿತಾ ಇದ್ದೀನಿ, 4 ದಿನದಿಂದ ಕಲಿಯೋದ್ರಲ್ಲೇ ಇದೆ, ಇನ್ನು ಮುಗಿಲಿಲ್ಲ. ಇನ್ನೇ ಎಷ್ಟು ಪಾಠ ಹೇಳಿಕೊಡ್ತೀರೋ ನಾನು ಹೋಗೋದ್ರೊಳಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಗುರುಗಳಾಗುವಂತೂ ಬರಲಿಲ್ಲ, ಜಗತ್ತೇ ಗುರು. ಅದಕ್ಕೆ ಜಗತ್ತನ್ನೇ ಜಗದ್ಗುರು ಅಂತ ಹೇಳೋದು. ಪ್ರತಿಯೊಬ್ಬರ ಹತ್ರ ಕಲ್ತ್ಕೊಳ್ಳಿಕ್ಕಿದೆ. ನೀವು ಆ ಹಾರ ನನಗೆ ಹಾಕೋ ಬದಲು ಆ ಮಗುಗೆ ಹಾಕ್ತೆ. ಕಾರಣ ಇಷ್ಟೇ, ಆ ಮಕ್ಕಳಲ್ಲಿ ಹೊಟ್ಟೆ ಕಿಚ್ಚಿಲ್ಲ, ಜಾತಿ ಇಲ್ಲ. ಜಾಸ್ತಿ ಒಂದು ಆಸೆ ಅಂದರೆ ಒಂದೆರಡು 8 ಚಾಕ್ಲೇಟ್ ತಗೊಂಡು ತಿನ್ಬೋದು ಅಷ್ಟೇ, ಬೇರೆ ಕೆಟ್ಟ ಕೆಲಸ ಆ ಮಕ್ಕಳೇನು ಮಾಡಲ್ಲ. ಅವನೇ ಹನುಮಂತ. ಇಡೀ ವಿಷ್ಣು ಅವನು ಹೇಳ್ತಾನೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಅಂತ ಹೇಳಿ. ಅವನಿಗೆ 1,000 ಕಣ್ಣಂತೆ, 1,000 ಕೈಯಂತೆ, 1,000 ತಲೆಯಂತೆ. ಪರಮಾತ್ಮ ವಿರಾಟ್ ವಿಷ್ಣುಗೆ ಅಷ್ಟು ದೊಡ್ಡ ವಿಶ್ವಂಬರ ಅಂತ ಅವನು. ಆ ವಿಶ್ವಂಬರನ್ನ ಪಡಿಬೇಕಾದ್ರೆ ಮುಗ್ಧ ಭಕ್ತಿ ಇರಬೇಕು, ಅದು ಹನುಮಂತ, ಅದಕ್ಕೆ ಪ್ರತೀಕ. ಆ ಭಕ್ತಿಯಲ್ಲಿ ಎಲ್ಲೂ ವ್ಯಾಪಾರ ಇಲ್ಲ. ನಾವೆಲ್ಲ ಈಗ ಹನುಮಂತನಿಗೆ 2 ಬಾಳೆಹಣ್ಣು ಇಟ್ಟರೆ ಹೇಳ್ತೀವಿ, 2 ಕೋಟಿ ಕೊಡು ಪ್ರಾಣದೇವರೇ. ಪ್ರಾಣದೇವರಿಗೆ ತಲೆಬಿಸಿ ಆಗುತ್ತೆ, ಇವನು ಪುಟ್ಟು ಬಾಳೆ ತಿನ್ನ ಬಿಡ್ಲ, ತಿಂದ್ರೆ 2 ಕೋಟಿ ಕೊಡ್ಬೇಕು, ತಿಂದಿಲ್ಲ ಅಂದ್ರೆ ಬೈತಾನೆ, ಮಂಗ ನಂದು ಬಾಳೆಹಣ್ಣು ತಿಂದ ನಂಗೆ ಅನುಗ್ರಹ ಮಾಡಲಿಲ್ಲ, ಜೇನುತುಪ್ಪ ಸಾಕಿತ್ತು ಬಾಳೆಹಣ್ಣು. ನಾವು ಹೇಳ್ತೀವಿ ದೇವರಿಗೆಲ್ಲ, ಎಲ್ಲ ಮನೆಗೆ ಹೇಳ್ತೀವಿ, ಅರಿಶಿನ ಕುಂಕುಮ ಅದೆಲ್ಲ ಕೊಟ್ಟು ಪಾಪ ಅವಳು ಯಾರಿಗಂತ ಬ್ಲೆಸ್ ಮಾಡ್ತಾರೆ? ಮೂರು ಪಕ್ಷದವ್ರು ಹೋಗಿ ಹೇಳುದು ಅಮ್ಮನವ್ರ ಹತ್ರ, ಬ್ಲೆಸ್ ಮಾಡು, ನೀ ನನ್ನ ಮಗ, ನಿನ್ನ ಮಗ ನಾನು. ಅವಳಿಗೂ ತಲೆ ಬಿಸಿ ಆಗತ್ತೆ ಅಲ್ವಾ. ಯಾರಿಗೆ ಬ್ಲೆಸ್ ಮಾಡಲಿ ನಾನು ಅಂತ, ಯಾರಿಗೆ ಬ್ಲೆಸ್ ಮಾಡಿದ್ರು ಒಬ್ಬನ ಬೈಗಳ ಫಿಕ್ಸೆ. ನಿನಗೆ ಹೋದ್ಸಲ ನಾನು ಇರ್ಬೇಕಾದ್ರೆ MLA ಆದಾಗ ನಾನು ಗೇಟ್ ಮಾಡಿಸ್ಕೊಟ್ಟಿದ್ದೆ, ಬಾಗಿಲು ಮಾಡಿಸ್ಕೊಟ್ಟಿದ್ದೆ, ಈ ಸಲ ನೀನು ನನಗೆ ಬ್ಲೆಸ್ ಮಾಡಲಿ ನಾನು. ಎಲ್ಲಮ್ಮನು ಪಕ್ಷಪಾತ ಮಾಡ್ತಾಳೆ ಅಂತ ಅಲ್ವಾ. ಇದು ಜನರ ಮೆಂಟಾಲಿಟಿ. ವಯಸ್ಸಾದವರನ್ನೆಲ್ಲರೂ ದೇವರ ದರ್ಶನ ಕೊಟ್ಟು ಕೇಳಿದ್ರೆ ಅಜ್ಜಿ ಏನು ಬೇಕು, ಅಜ್ಜಿ ಹೇಳುತ್ತೆ ನನಗೆ
ಕೈ ಕಾಲು ಇನ್ನು ಚೆನ್ನಾಗಾಗಬೇಕು ಅಂತ 80 90 ದಾಟಿ ಆಗಿದೆ ಇನ್ನು ಚೆನ್ನಾಗಾಗಲಿಕ್ಕೆ ಏನಿಲ್ಲ ಅಲ್ಲಿ ಇಷ್ಟಿರೋದೇ ಚೆನ್ನಾಗಿ ಅದೃಷ್ಟ ಅಂತ ಅಲ್ಲಿ 80 60 ದಾಟಿದವರು ದೇವರ ಹತ್ರ ಆಯುಷ್ಯ ಕೇಳಬೇಡಿ ಅನಾಯಾಸವಾಗಿ ಮರಣವನ್ನು ಕೇಳಿ ಭಗವಂತ ಇನ್ನೇನು ಮಾಡಲಿಕ್ಕಿದೆ ನೀವು ವರ್ಲ್ಡ್ ಕಪ್ ಮ್ಯಾಚ್ ಆಡ್ಲಿಕ್ಕೆ ಹೋಗ್ತೀರಾ ನನಗೆ ಇದು ಅರ್ಥ ಆಗ್ತಿಲ್ಲ ನಿನ್ನಿಂದ ಸುಮಾರು ಜನಕ್ಕೆ ನನ್ನ ಗಂಟು ನೋವಿದೆ ಅಂತ ಎಷ್ಟು ವಯಸ್ಸು 94 ನನಗೆ ಅವಾಗ ಗಂಟು ಇರುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ ಕಾಲ ಇದ್ರೆ ದೊಡ್ಡ ಅದೃಷ್ಟ ನಂದು ಅಜ್ಜಿ ಕೇಳಿ ಯಾಕೆ ಅವರೆಲ್ಲ ಗಟ್ಟಿ ಅವರೆಲ್ಲ ಅವರ ಹೃದಯದಲ್ಲಿ ಕಲ್ಮಶ ಇಲ್ಲ ನಮ್ಮ ಹಿಂದಿನವರ ಹೃದಯದಲ್ಲಿ ಎಲ್ಲರಿಗೂ ಅನ್ನ ಹಾಕಿದ ಯಾರ ಹೃದಯ ಶುದ್ಧಿ ಇದೆ ಅವನಿಗೆ ಕಾಯಿಲೆ ಬರಲ್ಲ ಇದು ಶಾಸ್ತ್ರ नम हिंदी आरोग्यवंत हिड़गरी मई तुम्बा शुगर उंट काफी कुड़ी मत बोंड तीन कोलेस्ट्रॉल उंट अदूल मत हम जास्ती हाई प्रोटीन तेल ब्यूटी सौंदर्य हाला मत बदकार इपत् गंटे हम दुड़ियोदे कंपनी मन मठ नेंटर हिंडी मकड़े कट्टा कट हेगार उपयोग्स कटल देवस्थान कटे अब नम कॉन्ट्राक्टर तरदार नाकु जन इन जन बिल्डिंग कटोर नमेंगे उद्देश्यवे गोतिल बदकी दुड समस्या अल आंजनेयन उद्देश गोनिगे उद्देश रामन सेवे माँ रामन ऐक्य आगे अदे ऐकनिष्ठे अंत ವಿಶೇಷವಾದ ಭಕ್ತಿಯನ್ನು ಅನುಗ್ರಹ ಮಾಡುತ್ತಾನೆ ಅಂತ ಹನುಮಂತ ನೀವೆಲ್ಲ ಹನುಮಂತನ ಹತ್ರ ಹೋಗಿ ದುಡ್ಡು ಕೇಳೋದಲ್ಲ ನಮ್ಮ ಹುಡುಗರೆಲ್ಲ ಕೇಳುತ್ತಾ ಇರ್ತಾರೆ ನನಗೆ ಬೇಗ ಇಷ್ಟಪಟ್ಟವಳ ಜೊತೆಗೆ ಮದುವೆ ಆಗಲಿ ಅವನೇ ಬ್ರಹ್ಮಚಾರಿ ಅವನೇ ಅಂತ ನಿಮಗೆ ಹೇಳಿ ನಾನು ಕೇಳಿದೆ ನೀನು ಅಪ್ಲಿಕೇಶನ್ ಇಡದಿಟ್ಟಿ ವೆಂಕಟರಮಣನ ಹತ್ರ ಇಡೋದು ಹನುಮಂತನ ಹತ್ರ ಇಟ್ಟರೆ ಅದೇ ದೊಡ್ಡ ತೊಂದರೆ ಆಯ್ತು ಅದು ಕೃಷ್ಣನ ಹತ್ರ ಇಡಬೇಕಾದ ಅಪ್ಲಿಕೇಶನ್ ಜನಕ್ಕೆ ಇನ್ನೂ ಇದೆ ಟಿವಿಲಿ ಯಾವ ದೇವಸ್ಥಾನ ತೋರಿಸಿ ಇದೊಂದು ವಿಶೇಷವಾದ ಜಾಗ ಅಂತ ಎಲ್ಲ ಓಡಾಯ್ತಲ್ಲಿ इन देवर वर को मत चानल हूवरे प्रोग्राम बेरे बरते हन वर को देवर हतुवरे बेरे देवस्थान तोरस्ता सीरी मत अलग ओडी आयत देवरीगू कन्फ्यूशन आगत यारी वर को नमद भक्ति अल व्यापार भयद भक्ति यारो केवस्थान हमेन केती देवरेलू वर को ದೇವರಿಗೆ ನನ್ನಿಂದ ಏನಾಗಬೇಕು ಅಂತ ಕೇಳ್ತೀನಿ ನಾನು ಆ ಕೆಲಸ ಮಾಡ್ಲಿಕ್ಕೆ ಬಂದವನು ಮಾನವ ಸೇವೆ ಮಾನವ ಸೇವೆ ನಿಮ್ಮ ಸನ್ಮಾನ ಶಾಲು ಇದು ಎಲ್ಲದಕ್ಕಿಂತ ನಿಜ ನೀವು ನನಗೆ ಬೆಲೆ ಕೊಡ್ತೀರಿ ಅಂದ್ರೆ ಗುಡ್ಡ ತುಂಬಾ ಒಂದೊಂದು ಮರ ನೆಡಿ ಹಣ್ಣಿನ ಮರಗಳನ್ನು ನೆಡಿ ಎಷ್ಟೋ ಮಂಗಗಳಿಗೆ ಊಟ ಆಗುತ್ತೆ ನಿಜವಾದ ಹನುಮ ಜಯಂತಿ ಆ ಪ್ರಾಣಿಗಳೆಲ್ಲ ಬದುಕಿ ಖುಷಿಯಲ್ಲಿ ಇರ್ತಾವ ಹನುಮಂತನ ಹತ್ರ ಮೊನ್ನೆ ನಮ್ಮ ತೋಟದಲ್ಲಿ ಕಾಫಿ ಹಣ್ಣು ಎಳನೀರೆಲ್ಲ ಕಿತ್ತುಕೊಂಡು ಹೋಗ್ತಿತ್ತು ಮಂಗ ನಮ್ಮಪ್ಪ ಕೆಲಸದವರೆಲ್ಲ ಓಡಿಸ್ತಾ ಇದ್ರು ನಾನು ಕೇಳಿದೆ ಮೊನ್ನೆ ಅಷ್ಟೇ ನೀವೆಲ್ಲ 108 ಎಳನೀರು ಕಳಿಸಿದ್ರಿ ಹನುಮಂತನಿಗೆ ಪಾಪ ಅವ ನಿಮ್ಮ ಭಕ್ತಿಗೆ ಮೆಚ್ಚಿ ತೋಟಕ್ಕೆ ಬಂದು ಕುಡಿಯಣ್ಣ ಹೊಡಿಯಲ್ಲ ಅನ್ಕೊಂಡಿದ್ರು ನೀವು ಕಾಲು ಮುರಿತಿದ್ದೀರಲ್ಲ ಹನುಮಂತನಿಗೆ ಆ ಪರಿಸ್ಥಿತಿ ಆಗದ ಬೇಡ ಅಲ್ವಾ ಕಲ್ಲ ಶಿವಗೆ ಹಾಲನಿಟ್ಟು ಜಂಗಮನೆಗೆ ಓಡಿಸ್ತೀವಂತ ಅದಾಗ್ತಿರ್ಲಿ ಪರಿಸ್ಥಿತಿ ಹಾಗಾಗಿ ನೀವೆಲ್ಲ ನೆಕ್ಸ್ಟ್ ಮಳೆ ಈಗ ಬರಬೇಕಾದ್ರೆ ದೇವರಿಗೆ ಪ್ರಾರ್ಥನೆ ಮಾಡಿದೆ ಊರಿನ ಬರಗಾಲ ಹೋಗಲಿ ಊರಿಗೆ ಒಳ್ಳೆದಾಗಲಿ ಒಂದು ದೇವಸ್ಥಾನ ಅಂದ್ರೆ ಮನೆಗೆ ಒಂದು ಪವರ್ ಸೆಂಟರ್ ಇದ್ದಂಗೆ ಮನುಷ್ಯ ತಲೆ ಕೆಟ್ರೆ ನಮ್ಮ ಹುಡುಗರು ಬಾರಿಗೆ ಹೋಗ್ತಾರೆ ಒಂದಿಷ್ಟು ಜನ ಪಬ್ಜಿ ಆಡ್ತಾರೆ ಒಂದಿಷ್ಟು ಜನ ಪಿಚರಿಗೆ ಹೋಗ್ತಾರೆ ಒಂಚೂರು ವಯಸ್ಸಾಗಿ ಇನ್ನೇನು ಯುವಕನೂ ಅಲ್ಲ ಮುದುಕನೂ ಅಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದರೆ ಅವನು ಕಟ್ಟೆ ಮೇಲೆ ಒಂದು ತಂಬಾಕೆಲ್ಲ ಹಾಕೊಂಡು ಸಂಜೆ ಮೇಲೆಲ್ಲ ಪಕ್ಷದವರಿಗೆ ಒಂದು ಬೈದು ಊರವರಿಗೆ ನೆಂಟರಿಗೆ ಮಕ್ಕಳಿಗೆಲ್ಲ ಬೈದು ಒಂದು ಹೋಗಿ ಮಲ್ಕೊಳ್ತಾನೆ ಈ ಎಲ್ಲೂ ಟೆನ್ಷನ್ ಹೋಗಲಿಲ್ಲ ಅಂದ್ರೆ ಅವನು ಕೊನೆಗೆ ಬರೋದು ದೇವಸ್ಥಾನ ಇಲ್ಲೆಲ್ಲೂ ಅಲ್ಲ ಇದಿರಲ್ಲ ಇಲ್ಲೆಲ್ಲ ಇದ್ದವರು ಈ ಕ್ಯಾರೆಕ್ಟರ್ ಅಲ್ಲೇ ಇದ್ದವರು ತಲೆನೋವಿಲ್ಲದೆ ಮೆಡಿಕಲ್ ಶಾಪಿಂಗ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ನನ್ನ ಹತ್ರ ಬಂದಿದ್ದೀರಿ ಅಂದ್ರೆ ನನ್ನ ಹತ್ರ ಬರೋದು ಒಂದೇ ಕ್ಯೂರಿಯಾಸಿಟಿ ಏನು ಅವರು ಬಾರಿ ವಿಶೇಷ ಅಂತ ಅಂತ ಇಲ್ಲಪ್ಪ ದೇವರೇ ನೀವಾರು ಒಂದಿಷ್ಟು 6 ಪ್ಯಾಕ್ 4 ಪ್ಯಾಕ್ 3 ಪ್ಯಾಕ್ ಇದೆ ಇದು 0 ಪ್ಯಾಕ್ ಸತ್ಯ ಹೇಳಿ ಹೇಳಬೇಕಲ್ಲ ನೀವು ತಪ್ಪು ತಿಳ್ಕೊಳ್ಬಾರ್ದು ನಾಳೆ ಗುರುಗಳಿಗೆ ಆಶೀರ್ವಾದ ಮಾಡಿದ ತಕ್ಷಣ ನಮ್ಮ ಮನೆಯಲ್ಲಿ ಚಿನ್ನ ಉದುರುತ್ತೆ ಅಂತ ಹೇಳಿ ಶೇ ನಾನು ಚಿನ್ನ ಹಾಕೊಂಡೆ ಇಲ್ಲ ಉದುರಿಸದಾದ್ರೆ ಇಲ್ಲಿ
ಈ ಪ್ರಾಣದೇವರ ಹತ್ರ ಲವ್ ಸ್ಟೋರಿ ಕೇಳಿದಾಗ ಆಗ್ತದೆ ಅವ ನನ್ನ ಹತ್ರ ಏನಾದ್ರು ಕಲ್ತ್ಕೊಳ್ತೀರಿ ಅಂದ್ರೆ ಸಿಂಪ್ಲಿಸಿಟಿ ಕಲ್ತ್ಕೊಳ್ಳಿ ನಾನು ಜಾತಿ ಹೇಳುವುದಿಲ್ಲ ಶ್ರೀಮಂತರ ಬಡವರು ಹೇಳುವುದಿಲ್ಲ ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಅಂತ ನಂಬ್ತೀನಿ ಪ್ರತಿಯೊಂದು ವಸ್ತುವಲ್ಲೂ ಇದ್ದಾನೆ ಅನ್ನದಲ್ಲಿರೋನೇ ಮಲದಲ್ಲೂ ಇರೋದು ಅನ್ನವೇ ತಾನೇ ಮಲ ಆಗೋದು ತಿಂದ ಅನ್ನವೇ ಮಲ ಆಗೋದು ಅದೇ ಮಣ್ಣಾಗೋದು ಅಲ್ಲಿ ಮಡಿಯಲ್ಲಿ ಮೈಲ್ಗೆ ಅದು ಗೊತ್ತಾದ್ರೆ ಅವನನ್ನು ಅವಧೂತ ಅಂತಾರೆ ವಿಷವನ್ನು ಹಾಲನ್ನು ಒಂದೇ ತರ ನೋಡು ಕೆಟ್ಟವನನ್ನು ಒಳ್ಳೆಯವನನ್ನು ಒಂದೇ ತರ ನೋಡು ಪಾಪವನ್ನು ಪುಣ್ಯಕ್ಕೂ ಅಂಟಿಕೊಳ್ಳದೆ ಇರು ಅದನ್ನು ಶೂನ್ಯ ಅಂತ ಹೇಳ್ತಾರೆ ಅವನಿಗೆ ಯಾವುದರ ಲೇಪ ಇಲ್ಲ ನಾನು ಮೊನ್ನೆ ಒಬ್ಬರು ಎಂಎಲ್ಎ ಅವರಿಗೆ ಕೇಳ್ತು ರೋಡ್ ನೀವು ಸ್ಯಾಂಕ್ಷನ್ ಮಾಡಿದ್ರು ಸರಿ ಯಾರೋ ಸ್ಯಾಂಕ್ಷನ್ ಮಾಡಿದ್ರು ದುಡ್ಡು ಯಾರದು ಜನರದ್ದೇ ತಾನೇ ಟ್ಯಾಕ್ಸ್ ದುಡ್ಡು ತಂದಿದ್ದು ನಿಮ್ಮ ತೋಟ ದುಡ್ಡಂತೂ ತಂದಿದ್ದಲ್ಲ ಯಾಕೆ ಇಷ್ಟು ಸ್ಕೋಪ್ ಪಡಿತೀರಿ ಜನರ ಕಲೆಕ್ಟೆಡ್ ಟ್ಯಾಕ್ಸೇ ಗೌರ್ಮೆಂಟ್ ಅಲ್ಲಿ ಇರುತ್ತೆ ಅದನ್ನೇ ಪರಿಹಾರ ಅಂತ ಕೊಡೋದು ಅದಕ್ಕೆ ಸ್ಪೆಷಲ್ ಆಗಿ ಆಕ್ಟಿಂಗ್ ಮಾಡೋ ಸೀನೇ ಇಲ್ಲ ಮನೆಗಿನ ಮಾರಿ ಯಾರು ಕೊಟ್ಟಿದ್ರೆ ಹೌದು ದಾನ ಅಂತ ಅಲ್ವಾ ಎಲ್ಲರೂ ಟ್ಯಾಕ್ಸ್ ಪೇಯರ್ ನಿನ್ನೆ ಯಾರೋ ಕೇಳಿದ್ರು ಸರ್ಕಾರದಲ್ಲಿ ಯಾಕೆ ಖಾದಿ ಅವರಿಗೆ ಹೆಲ್ಪ್ ಆಗ್ತಿಲ್ಲ ಸರ್ಕಾರದಲ್ಲಿ ಏನೆಲ್ಲ ಆಫರ್ಗಳಿದೆ ಖಾದಿ ಉದ್ಯಮದವರಿಗೆ ಅದು ಆಫೀಸರ್ಸಿಗೂ ಗೊತ್ತಿಲ್ಲ ಜನಕ್ಕೆ ಗೊತ್ತಿಲ್ಲ ಅದೇ ಸಮಸ್ಯೆ ಗೊತ್ತಿದ್ರೆ ಅದು ಯಾವತ್ತೋ ಬರ್ತಿತ್ತು ಅಂತ ಯಾಕೆ ನಾವೆಲ್ಲ ಈಗ ಗೌರ್ಮೆಂಟ್ ಅಫೀಷಿಯಲ್ಸ್ ನೋಡಿದ್ದೀನಿ 12 ಗಂಟೆಗೆ ಆಫೀಸಿಗೆ ಹೋಗೋದು ಮೂರುವರೆ ವಾಪಸ್ ಬರ್ತಾನೆ 9 ಬಾರ ಮಿನಿಸ್ಟರ್ ಬಂದಿನ ಬೆಳೆ ಬೆಳಗ್ಗೆ ಹಾಜರಿರ್ತಾರೆ ಯಾಕೆ ಇಂಟಿಮೇಷನ್ ಇರುತ್ತೆ ಪ್ರೋಟೋಕಾಲ್ ಅಲ್ಲ ನಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಹನುಮಂತನು ಹಾಗೆ ಇರ್ರೆಸ್ಪಾನ್ಸಿಬಲ್ ಆಗಿದ್ರೆ ರಾವಣ ಸಾಯ್ತಿರ್ಲಿಲ್ಲ ರಾಮ ಸೇತುವೆ ಆಗೋ ಪ್ರಶ್ನೆ ಇರಲಿಲ್ಲ ಹನುಮಂತ ಅಂದ್ರೆ ಜವಾಬ್ದಾರಿಯುತ ಸ್ವಾಮಿ ಭಕ್ತಿ ಇದ್ದ ಒಬ್ಬ ಯೋಧ ಒಂದು ಮುಖ ಒಬ್ಬ ಮಹಾಭಕ್ತ ಮತ್ತೆ ಮಹಾಜ್ಞಾನಿ ಅಷ್ಟಸಿದ್ಧಿ ನವನಿಗೆ ಇರೋದು ಒಬ್ಬನೇ ದೇವತೆಗೆ ಹನುಮಂತನಿಗೆ ದೇವತೆಗಳಲ್ಲಿ ಆದರೂ ಅವನೆಲ್ಲೂ ಅದನ್ನು ಪ್ರದರ್ಶನ ಮಾಡಿಲ್ಲ ಎಲ್ಲ ಕಡೆ ಹನುಮಂತನ ವಿಗ್ರಹ ನೋಡಿ ರಾಮನ ದೇವಸ್ಥಾನ ವೆಂಕಟರಮಣ ಅವನು ಹಿಂಗೆ ಇರ್ತಾನೆ ಅಲ್ಲ ಶರಣು ಶರಣಾರ್ಥಿ ಶುರು ಮಾಡಿದ ಬಸವಣ್ಣನಿಗಿಂತ ಮೊದಲು ಹನುಮಂತ ತ್ರೇತ್ರಯುಗದಲ್ಲಿ ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಅಂತ ಅವನ ಕೈ ನೋಡಿ ಯಾವಾಗಲೂ ಹೀಗೆ ಶರಣು ಶರಣಾರ್ಥಿ ನಿನ್ನೊಳಗೆ ಇರೋ ದೇವರೇ ನನ್ನೊಳಗೂ ಇರೋದು ನನ್ನೊಳಗಿರೋ ಅಂತರ್ಯಾಮಿಯನ್ನು ನೀನು ಗೌರವದಿಂದ ನೋಡ್ತಾ ಇದ್ದಿ ನಾನು ಹಾಗೆ ನಿನ್ನೊಳಗಿರೋ ಅಂತರ್ಯಾಮಿಗೂ ನಾನು ಗೌರವ ಕೊಡ್ತೀನಿ ಇದೇ ಮನುಷ್ಯ ಧರ್ಮ ಇದನ್ನು ಆಚರಣೆ ಮಾಡಿದ್ರೆ ಎಲ್ಲವೂ ಅಯೋಧ್ಯ ಆಯ್ತು ಸಣ್ಣ ಮಕ್ಕಳಲ್ಲೂ ಜ್ಞಾನ ಇದೆ ಈ ದೊಡ್ಡವ್ರು ಹೇಳೋದು ಕೇಳಿದೀನಿ 60 ಮಳೆಗಳಾಯ್ತು ನಿನ್ನ ಹತ್ರ ಪಾಠ ಕಲಿಬೇಕಂತ ಬಾತ್ಲಿ ಅದೇ 90 ಆದ ಅಜ್ಜ ಹಾರ್ಟ್ ಅಟ್ಯಾಕ್ ಆದಾಗ 45 ವರ್ಷ ಆದ ಸರ್ಜನ್ ಹತ್ರ ಆಪರೇಷನ್ ಮಾಡ್ತಾ ಹೇಳ್ಬೇಕು ಡಾಕ್ಟ್ರಿ ಅಯ್ಯೋ 90 ಮಳೆಗಾಲ ನೋಡಿದೀನಿ ನಿನ್ನ ಹತ್ರ ಆಪರೇಷನ್ ಮಾಡ್ಬೇಕು ಅದ ಅವಾಗ ಹೇಳಲ್ಲ ಮೊದ್ಲು ಮಾಡಿ 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 ಬದುಕಿದ್ರೆ ಸಾಕು ಅಲ್ವಾ ಜ್ಞಾನಕ್ಕೆ ವಯಸ್ಸಿಲ್ಲ ಅಂತ ನಾನು ಹೇಳಿದ ಒಬ್ಬ ಭಿಕ್ಷುಕ ಬಂದು ನಂಗೆ ಪಾಠ ಮಾಡಿದ್ರು ಒಳ್ಳೇದಿದ್ರೆ ನಾನು ಸ್ವೀಕಾರ ಮಾಡ್ತೀನಿ ಇಲ್ಲ ನನ್ನ ಗುರುಗಳು ಯಾವಾಗಲೂ ಕೈಲಾಸ ಹುಡ್ಕೊಂಡು ಹೋಗ್ಬೇಡ ಇರೋ ಜಾಗವನ್ನೇ ಕೈಲಾಸ ಮಾಡೋ ಪ್ರಯತ್ನ ಮಾಡು ನಾವೆಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ ತಂದೆ ತಾಯಿಗೆ ಬೆಲೆ ಕೊಡ್ತೀವಿ ವಯಸ್ಸಾದವರಿಗೆ ಗೌರವ ಕೊಡ್ತೀವಿ ಗಲಾಟೆ ಇಲ್ಲದೆ ಬದುಕ್ತೀವಿ ಅನ್ನದಾನ ಗೋದಾನ ವಿದ್ಯಾದಾನ ಕನ್ಯಾದಾನ ಎಲ್ಲವನ್ನು ದಾನ ಅಂತ ಶಾಸ್ತ್ರ ಹೇಳಿದೆ ಆ ಧರ್ಮಕ್ಕೆ ಚ್ಯುತಿ ಬರೆದಾಗ ಬದುಕ್ತೀವಿ ಅದೇ ಜಾಗ ಕೈಲಾಸ ಅಯೋಧ್ಯೆ ವೈಕುಂಠ ಇಲ್ಲ ನನ್ನ ಹತ್ರ ಬಂದು ಹೇಳಿದ್ರೆ ನನಗೆ ಗೊತ್ತಿರೋ ಪ್ಲಾಟ್ಫಾರ್ಮ್ ಇಷ್ಟೇ ಬಡವರಿಗೆ ಊಟ ಹಾಕು ವಯಸ್ಸಾದವರನ್ನು ನೋಡಕು ಕಲ್ಲಲ್ಲೂ ದೇವರಿದ್ದಾನೆ ಕಣ್ಣೀರು ಹಾಕೋಲ್ಲೂ ದೇವರಿದ್ದಾನೆ ಫಸ್ಟ್ ಕಣ್ಣೀರು ಹಾಕೋವನಿಗೆ ಅನ್ನ ಕೊಡು ಅವಾಗ ಕಲ್ಲಲ್ಲಿರೋ ದೇವರು ನಿನ್ನ ಹತ್ರ ನಡ್ಕೊಂಡೇ ಬರ್ತಾನೆ ನಾನು ಈ ಸಿದ್ಧಾಂತದವನು ವಿಶ್ವಂಬರ ವಿಷ್ಣುವನ್ನು ಪೂಜೆ ಮಾಡೋನು ಅವನನ್ನು ಬರೀ ಮೂರ್ತಿಗೆ ನಾನು ಸೀಮಿತ ಮಾಡಲಿ ವಿಷ್ಣು ಅಂದರೆ ವಿಷತೀತಿ ವಿಷ್ಣು ಅಂತ ಎಲ್ಲ ವ್ಯಾಪಿಸಿದ್ದಾನಂತ ಅವನನ್ನು ಅದಕ್ಕೆ ನೋಡಿ ಆ ನೀಲವರ್ಣ ಶಾಂತಾಕಾರ ಭುಜಗಶಯನ ಪದ್ಮನಾಭ ಸುರೇಶ ಅಂತ ಅವನಿಗೆ ಹೇಳೋದು ಆ ನೀಲಿ ಬಣ್ಣಕ್ಕೆ ಎಂಡಿಲ್ಲ ಶುರುನೂ ಇಲ್ಲ ಅವನೇ ವಿಷ್ಣು ಅವನೊಳಗೆ ನಾವೆಲ್ಲ ಇದ್ದಿ ನಮ್ಮೊಳಗೂ ಆ ಸ್ಪೇಸ್ ಇದೆ ಹೊರಗೂ ಇದೆ ಅದಕ್ಕೆ ನೀ ಮಾಯೆಯೊಳಗೋ ಕೃಷ್ಣ ನಿನ್ನೊಳು ಮಾಯೆ ಯಾಕೆ ಮೊಬೈಲ್ ಒಳಗೂ ಕರೆಂಟ್ ಇದೆ ಮೊಬೈಲ್ ಹೊರಗೂ ಕರೆಂಟ್ ಇದೆ ಇಲ್ಲ ಇದು ಒಂದು ಮೊಬೈಲ್ ಅನ್ಕೊಂಡೋಣ ಇದ್ರೊಳಗೂ ಕರೆಂಟ್ ಇದೆ ಹೋದ್ರೆ ಹೆಣ ಹಾಕ್ತೀವಿ ವಿಷ್ಣು ಹೊರಗೆ ಹೋದ್ರೆ
ಇಲ್ಲಿರೋದ್ರಲ್ಲೂ ಕರೆಂಟ್ ಇದೆ ಮೊಬೈಲ್ ತಿಳ್ಕೊಳ್ಳೋದು ಮೈಕ್ ವಿಶೇಷ ಅಂತ ನೀವು ನನಗೆ ಈಗ ಜೈಕಾರ ಹೇಳಿದಾಗ ಮೊಬೈಲ್ ಎಲ್ಲ ಜೈ ಅಂತ ಈಗ ಮೈಕ್ ಹೇಳೋದು ನಾನು ಬರೀ ಮಾತಾಡ್ತಾ ಇರೋದಷ್ಟೇ ನನ್ನ ಕೆಪಾಸಿಟಿ ಅಷ್ಟೇ ನಿಮ್ಮ ಹತ್ರ ಇರೋ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡಿಂಗ್ ಉಂಟು ಮೆಸೇಜ್ ಕಳಿಸ್ಬೋದು ಫೋನ್ ಮಾಡ್ಬೋದು ಅಯ್ಯೋ ಎಷ್ಟು ಆಪ್ಷನ್ ನನಗಿಂತ ಜಾಸ್ತಿ ನಿಮ್ಮ ಹತ್ರನೇ ಇರೋದು ಅದಕ್ಕೆ ನಾನೇ ನಿಮಗೆ ನಮಸ್ಕಾರ ಮಾಡಿದೆ ಗಲಾಟೆ ಇಲ್ಲಲ್ಲ ಅವರು ನಾನು ತಿಳ್ಕೊಂಡೆ ಅಂದರೆ ಅಹಂಕಾರ ಬರ್ತದೆ ವಾದಕ್ಕೆ ಪ್ರತಿವಾದಕ್ಕೆ ಆಪ್ಷನ್ ಇದೆ ನಾನು ಕಲಿತಾ ಇದ್ದೀನಿ ನೀವು ಕಲಿತಾ ಇದ್ದೀರಿ ಸಬ್ಜೆಕ್ಟ್ ಬೇರೆ ಬೇರೆ ಇರ್ಬೋದು ಆದರೆ ಹೋಗೋ ಬಸ್ ಸ್ಟ್ಯಾಂಡ್ ಒಂದೇ ನಾನು ಸೇವೆಯಿಂದ ದೇವರನ್ನು ಸೇರ್ಲಿಕ್ಕೆ ಹೊರಟಿದ್ದೀನಿ ಸತ್ಯಾತ್ಮ ತೀರ್ಥರು ಅಂತರಂಗ ಭಕ್ತಿಯಿಂದ ಸೇರ್ಲಿಕ್ಕೆ ಹೊರಟಿದ್ದಾರೆ ಯಾಕಂದರೆ ಅವರು ಇಡೀ ಜೀವನ ವೇದಾಧ್ಯಯನಕ್ಕಿಟ್ಟವರು ಅವರಿಗೆಲ್ಲ ಸೂಕ್ತ ಬಾಯ್ಪಾಠ ಪುಸ್ತಕ ಬೇಕು ಅಂತಿಲ್ಲ ನಾನು ಡೈರೆಕ್ಟ್ ನೋಡಲಿಲ್ಲ ಒಂದಿಷ್ಟು ಅವರ ಸ್ಪೀಚನ್ನು ಕೇಳಿಸ್ಕೊಂಡಿದ್ದೆ ಅವಾಗ ಅನ್ನಿಸ್ತು ಯಾರು ಈ ಉಪಾಸನೆ ಅಂದರೆ ಅದನ್ನು ಪ್ರೀತಿಯಿಂದ ತನ್ನೊಳಗೆ ಸೇರಿಸ್ಕೊಳ್ಳದಂತೆ ಈ ರಾಮಾನುಜರ ಅಮಲಾ ಭಕ್ತಿ ಅಂತಾರೆ ಅವರು ಪೂಜೆ ಮೂಲರಾಮನ ಪೂಜೆ ಮಾಡ್ತಾ ನೋಡಿದ್ದೇನೆ ಅವರಿಗೆ ಆಚೆ ಈಚೆ ಅಂತ ಜಗತ್ತು ಕಾಣುತ್ತಿರೋದಿಲ್ಲ ರಾಮನಿಗೆ ರಾಮನೊಳಗೆ ತನ್ನನ್ನೇ ತಾನು ಅರ್ಪಿಸ್ಕೊಂಡಿರ್ತಾರೆ ನಮ್ಮ ಶಂಕರಾಚಾರ್ಯರ ಭಾಷೆಯಲ್ಲಿ ಹೇಳುವುದಾದರೆ ಸೋಹಂಭಾವೇನ ಪೂಜೆ ಅಂತ ಪ್ರಾಣವನ್ನಿಲ್ಲಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡು ನಮ್ಮೊಳಗಿರೋ ಪ್ರಾಣವನ್ನೇ ದೇವರ ಬಿಂಬಕ್ಕೆ ತಗೊಂಡು ಹೋಗೋದು ಅದೇ ಇಷ್ಟಲಿಂಗ ಪೂಜೆ ಹಿಂದಿರೋ ದೊಡ್ಡ ರಹಸ್ಯ ನಾವೀಗ ಅದೆಲ್ಲ ಮಾಡಲ್ಲ ನಾವೆಲ್ಲ ಈಗ ಇಷ್ಟಲಿಂಗ ಪೂಜೆಯಲ್ಲಿಲ್ಲ ನಾವೆಲ್ಲ ಈಗ ಚಾನೆಲ್ ನೋಡೋದ್ರಲ್ಲಿದ್ದೀವಿ ಅಲ್ವಾ ಹಾಗಾಗಿ ಹಳ್ಳಿಯವರಿಗೆಲ್ಲ ಒಳ್ಳೇದಾಗಲಿ ಸುಮಾರು ಹಣ್ಣಿನ ಗಿಡ ನೆಡಿ ಈ ಜಾಗದಲ್ಲಿ ಎಲ್ಲರೂ ಸಂಕಲ್ಪ ಮಾಡಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ಯಾವತ್ತಾದ್ರೂ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಎಲ್ಲರೂ ಒಂದು ಗಂಟೆಗೆ ಹೆಚ್ಚು ಕಮ್ಮಿ ಒಂದು 5,000 ರಾಮನಾಮ ಮಾಡಬಹುದು ಆರರಿಂದ ಆರು ಎಲ್ಲರೂ ಈ ಊರಿಗೆ ಒಳ್ಳೇದಾಗಲಿ ಅಂಥೇಳಿ ಊರವರೆಲ್ಲ ಸೇರಿ ಯಾವ ಗೌಜು ಮೈಕ್ ಸೆಟ್ ಇದೆಲ್ಲ ಇಲ್ಲದೆ ಶ್ರದ್ಧೆಯಿಂದ ರಾಮನಾಮ ಮಾಡಿ ಇದರಿಂದ ಈ ಊರಿಗೆ ಒಳ್ಳೇದಾಗತ್ತೆ ಪ್ರತಿ ವರ್ಷ ಮಾಡಿ ದೇವರು ದೇವಸ್ಥಾನ ತುಂಬ ಚೆನ್ನಾಗಾಗುತ್ತೆ ಅಲ್ಲಿ ಕೂತಾಗ ಭಗವಂತ ಅದನ್ನು ತೋರಿಸ್ತಾ ಮುಂದೆ ಏನಾಗ್ತದೆ ಅಂಥೇಳಿ ತುಂಬ ಚೆನ್ನಾಗಾಗುತ್ತೆ ಈ ಜಾಗವೂ ಹಾಗೇ ಇದೆ ಆದಷ್ಟು ಔಷಧಿ ಗಿಡಗಳನ್ನು ನೆಡಿ ಮಳೆಗಾಲದಲ್ಲಿ ಆದರೆ ನಾನು ಪುರ್ಸತ್ತಿದ್ರೆ ನಾನು ಒಂದು ಬಂದು ನಿಮ್ಮ ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ನಾನು ಒಂದೆರಡು ಗಿಡ ನೆಡ್ತೀನಿ ನಾವು ನಮ್ಮ ಊರನ್ನು ಬದಲು ಮಾಡೋಕ್ಕೆ ಪ್ರತಿಯೊಬ್ಬರೂ ಪಣ ತೊಟ್ಟರೆ ಒಂದಲ್ಲ ಒಂದಿನ ದೇಶವೇ ಬದಲಾಗ್ತದೆ ನಾವೆಲ್ಲ ಊರನ್ನು ನಾವೆಲ್ಲ ಸೇರಿ ಊರು ಬದಲಾಗಬೇಕು ಎಲ್ಲೂ ಈಗೋ ಗಲಾಟೆ ಕುಸ್ತಿ ಎಲ್ಲ ಬರಬಾರ್ದು ನಿನ್ನೆ ಅದೊಂದು ಟಿ ವಿಲಿ ನೋಡ್ತಾ ಇದ್ದೆ ಅಲ್ಲಿ ಎರಡು ಪಕ್ಷ ಮತ್ತು ಎರಡು ಫ್ಯಾಮಿಲಿಯವರು ಸೇರಿ ದೇವರು ಉತ್ಸವವೇ ನಿಲ್ಲಿಸಿದ್ದಾರೆ ಅದರಿಂದ ಇಡೀ ಊರಿಗೆ ಕೆಟ್ಟದಾಗ್ತಾ ಇದೆ ಅಂಥ ಸೀನ್ಗಳು ಯಾವ ಊರಲ್ಲಿ ನಡೆದಿರಲಿ ದೇವರು ನಮ್ಮನ್ನು ಗುರುತಿಸ್ಬೇಕು ಜನ ಗುರುತಿಸಿ ಯೂಸ್ ಇಲ್ಲ ಹೆಚ್ಚು ಜನ ಎಷ್ಟು ಎಷ್ಟೊತ್ತು ಹೊಗಳ್ಬೋದು ಒಬ್ಬರನ್ನ ನೀನು ಒಳ್ಳೆಯವನು ಅಂತ ಎರಡು ಸಲ ಶಾಲ ಹಾಕ್ಬೋದು ಖುಷಿ ಆಗುತ್ತೆ ನಾನೀಗ ಒಬ್ಬನ ಕೂರಿಸ್ತೀನಿ ಅವನಿಗೆ ಇಲ್ಲಿದ್ದವರೆಲ್ಲ ಶಾಲ ಹಾಕಿ ಅಂತ ಅವನಿಗೆ ಖುಷಿ ಆಗುತ್ತೆ ಕಿರಿಕಿರಿ ಆಗ ಒದ್ದು ಎದ್ದು ಓಡೋಗ್ತಾನೆ ಇವರ ಶಾಲು ಬೇಡ ಸವಸ ಬೇಡ ಅದರಲ್ಲಿ ಫೋಟೋ ತೆಗೆಸ್ಕೊಳ್ಳಕ್ಕೆ ಕಾಲ ಮೇಲೆ ಇಟ್ಬೇಕು ನಂಗೆ ನಿನ್ನೆ ಒಬ್ರು ಮಾಡಿದ್ರು ಗುರುಜಿ ನಿಮ್ಮ ಆಶೀರ್ವಾದ ಬೇಕು ಮಾಡ್ತಿದ್ದೆ ಹೆಬ್ಬೆಟ್ಟ ಮೇಲೆ ನಿಂತ್ಕೊಂಡಿದ್ಯಲ್ಲಪ್ಪ ನಾನು ಹೇಗೆ ಆಶೀರ್ವಾದ ಮಾಡಲಿ ನೀನೇ ನಂಗೆ ಆಶೀರ್ವಾದ ಮಾಡ್ತಾ ಇದ್ದಿ ನಿಜ ಅವನು ಕಾಲ ಮೇಲೆ ನಿಂತ್ಕೊಬಿಟ್ಟಿದ್ದ ಅವಾಗ ನಾನು ಹೇಳದಿ ಸೆಲ್ಫಿ ತೆಗಿಯೋದಿನಿ ಯಾಕೆ ಅಷ್ಟು ಕಷ್ಟಪಡ್ತೀರಿ ಇಲ್ಲಿ ಇಲ್ಲಿ ಒತ್ತು ಇಲ್ಲೇ ಬಂದು ಕುತ್ಕೊಂಡು ಬಿಡಿ ಮುಗಿತಲ್ಲ ಫೋಟೋ ಬರ್ತದೆ ಜನಕ್ಕೆ ಆ ಧರ್ಮದ ಮೇಲೆ ಪ್ರೀತಿಗಿಂತ ತೋರಿಕೆಗೆ ತುಂಬಾ ಮಾರು ಹೋಗಿದ್ದೀವಿ ಈಗ ಪ್ರಸಾದ ಒಳಗಾಗ್ಬೇಕು ಹಣೆಯಲ್ಲಿ ಪ್ರಸಾದ ಹಚ್ಚೋದಲ್ಲ ಒಳಗೆ ಪ್ರಸಾದ ಆದರೆ ಅವನನ್ನು ನೋಡಿದ್ರೆ ಗೊತ್ತಾಗುತ್ತೆ ಮುಖದಲ್ಲಿ ಒಂದು ಶಾಂತಿ ಇರುತ್ತೆ ಈ ಭ್ರಾಂತಿ ಇದ್ದವನು ಹಾರೋದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಂಗಗಳು ಹಾರೋದು ಊಟಕ್ಕೋಸ್ಕರ ಮನುಷ್ಯರು ಹಾರೋದು ದುಡ್ಡಿಗೋಸ್ಕರ ಅಷ್ಟೆ ದುಡ್ಡು ಸಿಕ್ಕಿದ್ರೆ ಎಲ್ಲ ಸಿಕ್ತು ಅಂತ ಆಯ್ತು ನಿಮ್ಮ ಹತ್ರಲ್ಲೇ ದುಡ್ಡಿದೆ ಯಾಕೆ ಸಮಾಧಾನ ಇಲ್ಲ ಒಂದೇ ಪ್ರಶ್ನೆ ನಾನು ನಿಮ್ಮ ಹತ್ರ ದುಡ್ಡಿದೆ ಆರೋಗ್ಯ ಇದೆ ನೆಂಟರಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಬೈಕ್ ಇದೆ ಬುಲೆಟ್ ಬೈಕ್ ಇಂದ ಹಿಡಿದು ಸರ್ವ ವೆಹಿಕಲ್ಲೂ ಇದೆ ಯಾಕೆ ನೀವು ಯಾರು ಸಮಾಧಾನದಲ್ಲಿ ಇಲ್ಲಪ್ಪ
ಅಲ್ಲ ನಾವು ಸಮಾಧಾನದಲ್ಲಿ ಇದ್ದೀವಿ ಅಂತ ನೀವು ಹೇಳಿದ್ರು ಕಾಣಲ್ಲಲ್ಲ ಮುಖದಲ್ಲಿ ಹಾಗೆ ಅಲ್ವಾ ಸಮಾಧಾನದಲ್ಲಿ ಇದ್ರೆ ನೀವು ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಮನೆಯಲ್ಲಿ ಇರಲಿ ಇರ್ತಿದ್ರಿ ಜೋಬಲ್ಲಿ ದುಡ್ಡಿದ್ರೆ ತೀರ್ಥ ಯಾತ್ರೆ ತಲೆಯಲ್ಲಿ ಮನಸ್ಸಲ್ಲಿ ದುಃಖ ಇದ್ರೆ ತೀರ್ಥದ ಬಾಟ್ಲು ಮೊಬೈಲಲ್ಲಿ ಕರೆನ್ಸಿ ಇದ್ರೆ ಕಾಮಿನಿಯರು ಅದೇ ಮನಸ್ಸಿಗೆ ತ್ಯಾಗ ಬಂದ್ರೆ ಅವನೇ ರಾಮ.